हिंदू पद बे विवादित है केपीसीसी कार्याध्यक्ष सतीश जारकिहोली चिंतक चक्रवर्ती सूलिबेले ओपन चालेंज हाक हिंदू धर्म बे मुक्त चर्चे बनी जारकिहोली स्वक्षेत्र यमकन मरडियल्ली नडेद नानु हिंदू समावेश चक्रवर्ती सूलिबेले हिंदू धर्म बे यारादरू सरी ताकत्तिद्रे मुखामुखी चर्चे बनी अंत चालेंज माडिदारे ನನ್ ಜಾತಿ ಬಗ್ಗೆ ಬೈದ್ರೆ ನಾನು ಸುಮ್ಮನಿರ್ತೀನಿ ನೀವು ವೈಯಕ್ತಿಕವಾಗಿ ನನ್ನನ್ನ ಟ್ರೋಲ್ ಮಾಡಿದ್ರೆ ಸುಮ್ಮನಿರ್ತೀನಿ ನೀವು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತನಾಡೋದಕ್ಕೆ ಸುಮ್ಮನಿರ್ತೀನಿ ಆದ್ರೆ ನನ್ನ ತಾಯಿಯಾಗಿರುವಂತ ಹಿಂದೂ ಧರ್ಮದ ಬಗ್ಗೆ ಯಾವನಾದರೂ ಮಾತನಾಡಿದ್ರೆ ಎದುರಿಗೆ ಬಂದು ಮೊದಲು ನನ್ನನ್ನು ಎದುರಿಸಬೇಕು ಅಂತ ಚಾಲೆಂಜ್ ಮಾಡ್ತೀನಿ ಅಂತ ದಿಸ್ ಇಸ್ ಅನ್ ಓಪನ್ ಚಾಲೆಂಜ್ ಮುಖಾಮುಖಿ ಚರ್ಚೆಗೆ ನಾನು ಸಿದ್ಧ ಬರ್ತೀರಾ ಸಾವಕರ್ರೆ ಓಪನ್ ಚಾಲೆಂಜ್ ओपन चालेंज इच्छा पड़ती साहुकार बर्तीरा अंत इच्छा पड़ती जाति बग्गे बैद्रे नान सुम्मनिर्तीनि ಓಕೆ ಈ ಚಾಲೆಂಜ್ ಅನ್ನು ಅವರು ಸ್ವೀಕರಿಸ್ತಾರೆ ಚಕ್ರವರ್ತಿ ಅವರ ಚಾಲೆಂಜ್ ಅನ್ನು ರಿವರ್ಸ್ ಆಗಿ ನಾನು ನೋಡ್ತೀನಿ ಇವತ್ತು ವೈಯಕ್ತಿಕವಾಗಿ ಯಾರಾದರೂ ಹೇಳಿದ್ರೆ ನಾವು ಕುಸ್ತಿಗೆ ನಿಂತುಕೊಳ್ತೀವಿ ಅಕಸ್ಮಾತ್ ನಮ್ಮ ಜಾತಿ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಇಡಿ ಜಾತಿ ಎದ್ದು ನಿಂತುಕೊಳ್ಳುತ್ತೆ ಆದರೆ ಧರ್ಮದ ವಿಷಯದಲ್ಲೋ ಸಂಸ್ಕೃತಿ ವಿಷಯದಲ್ಲೋ ಅಥವಾ ದೇಶದ ವಿಷಯದಲ್ಲೋ ಯಾರಾದರೂ ಮಾತಾಡಿದ್ರೆ ನಾವು ನಿಧಾನವಾಗಿ ಎಚ್ಚೆತ್ತುಕೊಳ್ತೀವಿ ನಿಧಾನವಾಗಿ ಪ್ರತಿಕ್ರಿಯೆ ಕೊಡ್ತೀವಿ ಚಕ್ರವರ್ತಿ ಸೂಲಿಬೆಲೆ ಅವರು ಅದನ್ನ ತದ್ವಿರುದ್ಧವಾಗಿ ಹೇಳಿದ್ದಾರೆ ಇದು ಬಹಳ ಆತಂಕಕಾರಿ ಸಂಗತಿ ನಾವು ನನಗೇನು ಲಾಭ ಇದೆ ನನ್ನ ಜಾತಿಗೆ ಏನು ಲಾಭ ಇದೆ ಇದರಿಂದ ನನಗೆ ಈ ಚುನಾವಣೆಯಲ್ಲಿ ಏನು ಲಾಭ ಆಗುತ್ತೆ ಇಂತದನ್ನೇ ನಾವು ಯೋಚನೆ ಮಾಡ್ತೀವಿ ಇದರಿಂದ ನಮ್ಮ ದೇಶದ ಗಂತೆ ಮುಂದಿನ ತಲೆಮಾರಿಗೆ ನಾವು ಯಾವ ಆದರ್ಶವನ್ನು ಬಿಟ್ಟು ಹೋಗ್ತೀವಿ ಅಥವಾ ಯಾವ ಮಾರ್ಗದರ್ಶನ ಹಾಕೊಳ್ತೀವಿ ಇದರ ಬಗ್ಗೆ ಯೋಚನೆ ಮಾಡಲ್ಲ ಅದಕ್ಕೋಸ್ಕರನೇ ಹಾಗೆ ಅದರ ಜೊತೆಗೆ ಚಕ್ರವರ್ತಿ ಅವರು ಹೇಳಿದ್ರು ನೀವು ಮುಕ್ತ ಚರ್ಚೆಗೆ ಬನ್ನಿ ಹಿಂದೂ ಧರ್ಮದ ಬಗ್ಗೆ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ನಾನು ವಿಕಿಪೀಡಿಯಾದ ದಾಖಲೆಗಳನ್ನು ಇಟ್ಕೊಂಡು ಚರ್ಚೆಗೆ ಬರ್ತೀನಿ ಅಂತ ವಿಕಿಪೀಡಿಯಾದ ದಾಖಲೆ ಇಟ್ಕೊಂಡು ಯಾವ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಇದು ಒಂದು ರೀತಿ ತಿಳುವಳಿಕೆ ಇಲ್ಲದ ಬುದ್ಧಿಗೇಡಿತನದ ಹೇಳಿಕೆ ಅಂತ ನಾವು ಹತ್ತಾರು ಬಾರಿ ಹೇಳಿದೀವಿ ಮತ್ತದನ್ನು ನಾವು ರಿಪೀಟ್ ಮಾಡ್ತಾ ಇದ್ದೀವಿ ನಿನ್ನೆ ಯಮಕನ ಮರಡಿಯಲ್ಲಿ ನಡೆದಂತಹ ಈ ಜನ ಸಮಾವೇಶ ಮತ್ತು ಅಲ್ಲಿ ಕೊಟ್ಟಿರುವಂತಹ ಸಂದೇಶ ಈಗಾದರೂ ಎಚ್ಚೆತ್ತುಕೊಳ್ಳಬೇಕು ಅಂತ ಈ ರೀತಿಯಾದಂಥ ಸೂಕ್ಷ್ಮ ವಿಚಾರಗಳಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಮಾತನಾಡುವಾಗ ಎಚ್ಚೆತ್ತುಕೊಳ್ಳಬೇಕು ನನ್ನ ಜವಾಬ್ದಾರಿ ಏನು ನಾನು ಏನು ಮಾತಾಡ್ತಾ ಇದ್ದೀನಿ ಇದರ ಪರಿಣಾಮ ಏನಾಗುತ್ತೆ ಇದರಿಂದ ಯಾವ ಸಂದೇಶ ಹೋಗುತ್ತೆ ಮತ್ತು ಯಾವ ಆದರ್ಶವನ್ನು ನಾವು ಬಿಡ್ತೀವಿ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅಷ್ಟು ಮಾತ್ರ ನನಗೆ ಅನಿಸುತ್ತೆ ಈ ಸಂದರ್ಭದಲ್ಲಿ ಇದು ಆರಂಭ ಚರ್ಚೆ ಆರಂಭ ಇದು ಈ ಚರ್ಚೆ ಇನ್ನು 5-6 ತಿಂಗಳು ಮುಂದುವರಿಯುತ್ತೆ ಓಕೆ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ